ಬಿಜೆಪಿಯವರು ಇಡೀ ದೇಶಾದ್ಯಂತ ನಾವು ವಿ ಆರ್ ಅವರ್ಸ್ ಇಸ್ ದ ಪಾರ್ಟಿ ವಿತ್ ಡಿಫರೆನ್ಸ್ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಊರೆಲ್ಲ ಹೇಳ್ಕೊಂಡು ಭಾಷಣ ಮಾಡ್ಕೊಂಡು ನರೇಂದ್ರ ಮೋದಿಯವರು ಅಲ್ಲಲ್ಲೇ ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಚುನಾವಣೆ ನಡೀತದೋ ಅಲ್ಲೆಲ್ಲ ಹೋಗಿ ನಾನು ತಿನ್ನಲ್ಲ ತಿನ್ನೋರಿಗೂ ಬಿಡಲ್ಲ ಅಂತ ಹೇಳ್ಕೊಂಡು ಊರೆಲ್ಲ ಸುಳ್ಳು ಹೇಳ್ಕೊಂಡು ತಿರುಗುವಂಥದ್ದಕ್ಕೆ ನಾನು ಒಂದು ಬಿ ಜೆ ಪಿಯವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ದಯಮಾಡಿ 2006ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ದೇವರ ಬೀಸನಹಳ್ಳಿ ಕೆಡಿಬಿಯವರು ದೇವರ ಬೀಸನಹಳ್ಳಿಯಲ್ಲಿ ಹೊಸಕೋಟೆ ಹತ್ರ ದೇವರ ಬೀಸನಹಳ್ಳಿನಲ್ಲಿ ಸುಮಾರು 10 ಎಕರೆ ಜಾಗವನ್ನು ಕೆಡಿಬಿಯವರು ಅಕ್ವರ್ ಮಾಡ್ಕೊಂಡಿದ್ದನ್ನು 2006 ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇವರು ಡಿ ನೋಟಿಫೈ ಮಾಡ್ತಾರೆ ಅಕ್ರಮವಾಗಿ ಇಲ್ಲೀಗಲಿ ದೇ ಎಸ್ ಡಿ ನೋಟಿಫೈಡ್ ಆ್ಯಂಡ್ ಗಿವನ್ ಟು ಸಮ್ ಟೂ ಇಂಪಾರ್ಟೆಂಟ್ ಬಿಲ್ಡರ್ಸ್ ಆ ವಿಚಾರದಲ್ಲಿ 2012ರಲ್ಲಿ ಒಬ್ಬರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೂಲಕ ಒಂದು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ದಾರಿ ಕೊಡ್ತಾರೆ ಆ ಕಂಪ್ಲೇಂಟ್ ಅವತ್ತು 2012ರಲ್ಲಿ ರಿಜಿಸ್ಟರ್ ಮಾಡಿರಲ್ಲ ಯಾಕೆಂದರೆ ಅವ್ರದ್ದೇ ಬಿ ಜೆ ಪಿ ಸರ್ಕಾರ ಇರುತ್ತೆ 2015ರಲ್ಲಿ ಎಫ್ ಐ ಆರ್ ಆಗುತ್ತೆ 2015ರಲ್ಲಿ ಎಫ್ ಐ ಆರ್ ಆಗಿದ್ದು ಲೋಕಾಯುಕ್ತದಲ್ಲಿ ಲೋಕಾಯುಕ್ತ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟವಾದಂಥ ಉದಾಹರಣೆ 2015ರಿಂದ 2020ರವರೆಗೂ ಆ ಫೈಲೇ ಮುಟ್ಟಿರಲ್ಲ ಇವರು ಎಫ್ ಐ ಆರ್ ದಾಖಲು ಮಾಡಿ ಬಿಟ್ಬಿಡ್ತಾರೆ ಅಂದರೆ ಇತರ ಎಫ್ ಐ ಆರ್ಗಳಲ್ಲಿ ಪೊಲೀಸ್ನವ್ರು ಸುಮ್ಮನೆ ಕೂತ್ಕೋತಾರಾ ಲೋಕಾಯುಕ್ತ ಪೊಲೀಸ್ನವರು ಇಲ್ಲಿ ಪೊಲೀಸ್ನವರೇ ಆಗಲಿ ಎಫ್ ಐ ಆರ್ ದಾಖಲಾದ ಮೇಲೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು ಎನ್ಕ್ವೈರಿ ಆಗಬೇಕು ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದು ಕನಿಷ್ಠ ಪರಿಜ್ಞಾನ ಇದು 2020ರವರೆಗೂ ಆಗಲ್ಲ 2017ನೇ ಇಸ್ವಿನಲ್ಲಿ ಮಾನ್ಯ ಯಡಿಯೂರಪ್ಪನವರು ಕ್ವಾಶ್ಗೆ ಹಾಕ್ಕೋತಾರೆ ಇದನ್ನು ರದ್ದುಪಡಿಸಿ ಅಂತ ಹೈಕೋರ್ಟ್ಗೆ ಕ್ವಾಶ್ಗೆ ಹಾಕ್ಕೋತಾರೆ ಈಗ ಮೊನ್ನೆ ದಿವಸ ಜಾನ್ ಮೈಕೇಲ್ ಕುನ್ನ ಜಸ್ಟಿಸ್ ಜಾನ್ ಮೈಕೇಲ್ ಅವರು ಕುನ್ನ ಅವರ ಪೀಠ ಸಿಂಗಲ್ ಬೆಂಚು ಒಂದು ಆದೇಶ ಮಾಡಿದೆ ಯಾವ ಕಾರಣಕ್ಕೂ ಎಫ್ ಐ ಆರ್ನ ರದ್ದು ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ ರದ್ದುಪಡಿಸಲ್ಲ ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್ ಕ್ರಿಮಿನಲ್ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಇಟ್ಸ್ ಎ ಕ್ರಿಮಿನಲ್ ಕೇಸ್ ಅದರಿಂದ ತನಿಖೆ ಮುಂದುವರಿಸಬೇಕು ಕ್ವಿಕ್ಕಾಗಿ ತನಿಖೆ ಮಾಡಬೇಕು ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ವಿಚಾರವಾಗಿ ಭಾಳ ಅಸಮಾಧಾನ ವ್ಯಕ್ತಪಡಿಸಿದೆ ಪೀಠ ಸೊ ಅದರಿಂದ ಇವರ ವಿರುದ್ಧ ಇದ್ದಂಥ ಎಫ್ ಐ ಆರು ಕಂಟಿನ್ಯೂ ಆಗಿ ತನಿಖೆ ನಡೀತಾ ಇದೆ ಕ್ರಿಮಿನಲ್ ಕೇಸ್ ಇಟ್ಸ್ ನಾಟ್ ಇನ್ ಆರ್ಡಿನರಿ ಕೇಸ್ ಇಟ್ಸ್ ಎ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸ್ನ ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಮಾನ್ಯ ಸಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಕಂಟಿನ್ಯೂ ಆಗುವಂಥದ್ದಕ್ಕೆ ಬಿ ಜೆ ಪಿಯವರಿಗೆ ದಯಮಾಡಿ ನೀವು ಆನ್ಸರ್ ಕೊಡಿ ನಮಗೆ ನಿಮಗೆ ನೈತಿಕತೆ ಇದೆಯಾ ವಿ ಡಿಮ್ಯಾಂಡ್ ಫ್ರಮ್ ಕಾಂಗ್ರೆಸ್ ಪಾರ್ಟಿ ಯು ಶುಡ್ ಇಮ್ಮಿಡಿಯೇಟ್ಲಿ ಸ್ಟೆಪ್ ಡೌನ್ ಮಿಸ್ಟರ್ ಬಿ ಎಸ್ ಯಡಿಯೂರಪ್ಪ ಶುಡ್ ಸ್ಟೆಪ್ ಡೌನ್ ಆ್ಯಸ್ ಎ ಚೀಫ್ ಮಿನಿಸ್ಟರ್ ತನಿಖೆ ಮುಗಿಲಿ ಯಾಕಿಲ್ಲಂದ್ರೆ ತನಿಖೆಗೆ ನೀವು ಇನ್ಫ್ಲೂಯೆನ್ಸ್ ಮಾಡ್ತೀರಿ ಲೋಕಾಯುಕ್ತ ಪೊಲೀಸು ನಿಮ್ಮ ಬಸವರಾಜ ಬೊಮ್ಮಾಯಿ ಹಡಿನಲ್ಲೇ ಇದೆ ನೀವು ಮುಖ್ಯಮಂತ್ರಿಗಳಾಗಿ ನಿಮ್ಮ ವಿರುದ್ಧನೇ ತನಿಖೆ ಮಾಡುವಂಥದಕ್ಕೆ ಎಷ್ಟರ ಮಟ್ಟಿಗೆ ನೀವು ಸಹಕರಿಸ್ತೀರಿ ನಾವು ಸಣ್ಣ ಪುಟ್ಟ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾದರೆ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಮಾಡ್ತೀರಿ ಮಾನ್ಯ ಬಿ ಎಲ್ ಸಂತೋಷ್ರವರೇ ಎಲ್ಲಿದ್ದೀರಿ ನೀವು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ನೀವು ಟ್ವೀಟ್ ಮಾಡ್ತಿರಲ್ರಿ ಎಲ್ಲರಿ ನೀವು ಮಾನ್ಯ ಪ್ರತಾಪ್ ಸಿಂಹರವರೇ ಊರೆಲ್ಲ ಬಾಯಿ ಬಡ್ಕೊಂಡು ತಿರುಗಾಡ್ತೀರಿ ಇದಕ್ಕೆ ಎಲ್ಲಿಗೆ ಇದಕ್ಕೆ ಉತ್ತರ ಕೊಡಿ ಸಿ ಟಿ ರವಿ ಅವರೇ ದಯಮಾಡಿ ಉತ್ತರ ಕೊಡಬೇಕು ನಿಮ್ಮ ಮುಖ್ಯಮಂತ್ರಿಗಳು ಕ್ರಿಮಿನಲ್ ಕೇಸಲ್ಲಿದ್ದಾರೆ ಹೈಕೋರ್ಟು ನಿರಾಕರಣೆ ಮಾಡಿದೆ ಶೋಭಾ ಕರ್ನಲೆ ಅವರೇ ಮೇಡಮ್ಮ ಎಲ್ಲಿದ್ದೀರಿ ನೀವು ದಯಮಾಡಿ ಹೇಳಬೇಕು ನಾವು ಡಿಮ್ಯಾಂಡ್ ಮಾಡ್ತೀವಿ ಕೂಡಲೇ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ತನಿಖೆಯೆಲ್ಲ ಮುಗಿದ ಮೇಲೆ ಇಲ್ಲ ಸುಪ್ರೀಂ ಕೋರ್ಟಿಂದ ನೀವು ಸ್ಟೇಗಿಯ ಸಿಕ್ಕಿದ ಮೇಲೆ ಮತ್ತೆ ಚೀಫ್ ಮಿನಿಸ್ಟರ್ ಆಗುವಂಥದಕ್ಕೆ ನಿಮ್ಗೆ ಅವಕಾಶ ಇದೆ ನಮ್ಮದೇನು ಅಭ್ಯಂತರ ಇಲ್ಲ ಸೊ ವಿ ರಿಕ್ವೆಸ್ಟ್ ವಿ ಡಿಮ್ಯಾಂಡ್ ನಾಟ್ ಓನ್ ಜಸ್ಟ್ ರಿಕ್ವೆಸ್ಟಿಂಗ್ ಡಿಮ್ಯಾಂಡ್ ಅಮಿತ್ ಶಾ ಅವರೇ ನರೇಂದ್ರ ಮೋದಿ ಅವರೇ ನಡ್ಡಾ ಅವರೇ ನೀವೇನು ಮಾಡ್ತಾ ಇದ್ದೀರಿ ಇದಕ್ಕೆ ಉತ್ತರ ಕೊಡಿ ಡೆಲ್ಲಿ ಲೆವೆಲಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ನಿನ್ನೆ ದಿವಸ ಇದು ದೊಡ್ಡ ಮಟ್ಟದ ಆಂದೋಲನ ಮಾಡುವಂಥದಕ್ಕೆ ನಾಳೆಯಿಂದ ಶುರು ಮಾಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ನವರು ಕಾಂಗ್ರೆಸ್ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಆಂದೋಲನ ಕ್ರಿಮಿನಲ್ ಕೇಸ್ ಇರುವಂಥ ಒಬ್ಬ ಅಭ್ಯರ್ಥಿ ಒಬ್ಬ ವ್ಯಕ್ತಿ ಅವರು ಚೀಫ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಪ್ರತಿವಾದ 61 ಎಂ ಎಲ್ ಎ ಎಂ ಎಲ್ ಸಿಗಳು ಮತ್ತು ಎಂ ಪಿಗಳ
ಕ್ರಿಮಿನಲ್ ಕೇಸಸ್ಗಳನ್ನು ಏಕಾಏಕಿ ನೀವು ಕ್ಯಾಬಿನೆಟ್ಟಲ್ಲಿ ತಗೊಂಬಂದು ವಿಡ್ರಾ ಮಾಡ್ಕೊಂಡಿದ್ದೀರಿ. ನಾಚಿಕೆ ಆಗಬೇಕು. ಕ್ರಿಮಿನಲ್ ಕೇಸಸ್, ಕೆಲವು ರೇಪ್ ಕೇಸ್ಗಳು ಇದ್ದಾವೆ ಅದರಲ್ಲಿ ಅಂತ, ಮರ್ಡರ್ ಕೇಸ್ಗಳು ಇದ್ದಾವೆ ಅಂತ ಗೊತ್ತಿಲ್ಲ ನನಗೆ, ಅದು ಆಗ ನೋಡಬೇಕು. ಈ ಕ್ರಿಮಿನಲ್ ಕೇಸ್ ಇನ್ಕ್ಲೂಡಿಂಗ್ ಪ್ರತಾಪ್ ಸಿಂಹ, ಸುಮಲತಾ, ಜೆ ಮಾಧುಸ್ವಾಮಿ, ಈ ಹ್ಯಾಪನ್ ಟು ಬಿ ಲಾ ಮಿನಿಸ್ಟರ್, ಅವ್ರ ಕೇಸ್ಗಳಿದ್ದಾವೆ. ರೇಣುಕಾ ಆಚಾರ್, ಆಮೇಲೆ ಈ ಥರ 61 ಜನ, ಸಿ ಟಿ ರವಿ ಯಾರ್ಯಾರಿಬ್ಬರನ್ನ ಗಾಡೀಲಿ ಎತ್ತಿಸ್ಬಿಟ್ಟು ಮರ್ಡರ್ ಮಾಡೋಟ್ರು. ಈ ಕೇಸ್ಗಳನ್ನೆಲ್ಲ ಏಕಾಏಕಿ ನೀವು ವಾಪಸ್ ತಗೋತೀರಿ. ರೈತರ ಕೇಸ್ಗಳನ್ನು ಮತ್ತೊಬ್ಬರು ಕೇಸ್ಗಳನ್ನಾಗಿ ತಗೊಂಡ್ರೆ ಏನು, ಊರೆಲ್ಲ ಡಂಗೂರ ಬಾರಿಸ್ಬಿಟ್ರಿ. ಪ್ರತಾಪ್ ಸಿಂಹ ಅವರು ಓಹೋಹೋ, ಯಾರೋ 4 ಮುಸ್ಲಿಮ್ಸ್ ಕೇಸ್ನ ವಾಪಸ್ ತಗೊಂಡಿದ್ದಕ್ಕೆ ಏನು ಬಬ್ಬೆ ಹೊಡೆದ್ಬಿಟ್ರಿ. ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮ ಕೇಸ್ಗಳನ್ನ ನೀವೇ ವಾಪಸ್ ತಗೊಂಬಿಡೋದಾ? ಹಂಗಾರೆ ನೀವು ಇಲ್ಲೆಲ್ಲ ಅದು ಯಾವುದೋ ಹುಡುಗಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ನಮ್ಮ ವಿರುದ್ಧ, ಡಿ ಸಿ ಆಫೀಸರ್, ಆ ಕೇಸು ಸೇರಿಸಿ ವಾಪಸ್ ತಗೊಂಬಿಟ್ರೆ ನೀವು ಹೆಂಗೆ ಕತೆ? ತನಿಖೆ ಆಗೋದು ಬೇಡವಾ? ಅದಕ್ಕೆ ಸ್ಟೇ ಕೊಟ್ಟವರೆ ಹೈಕೋರ್ಟು ಸ್ಟೇ ಕೊಟ್ಟು ಇದು ತನಿಖೆ ಆಗಬೇಕು, ಈ ಥರ ವಾಪಸ್ ತಗೊಳ್ಳುವಂಥದ್ದಕ್ಕೆ ಅವಕಾಶ ಇಲ್ಲ. ಲೋಕಲ್ ಕೋರ್ಟ್ಗಳು ಅನುಮತಿಯನ್ನು ಪಡಿಬೇಕು ಅಂತ ಚೀಮಾರಿ ಹಾಕಿದೆ ಹೈಕೋರ್ಟು. ಲೋಕಲ್ ಜುಡಿಷಿಯಲ್ ಕೋರ್ಟ್ಗಳು ಅನುಮತಿ ಪಡೆದೇ ನೀವು ಏಕಾಏಕಿ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಸರಿ ಇಲ್ಲ ಅಂತ ಚೀಮಾರಿ ಹಾಕಿ ವಾಪಸ್ ಹಾಕಿದೆ.